ದೇಶದ ಅತಿ ದೊಡ್ಡ ಕೆಎಲ್ಇ ಶಿಕ್ಷಣ ಸಂಸ್ಥೆ ಆರೋಗ್ಯ ಶಿಕ್ಷಣ ಸಮಾಜ ಸೇವೆ ರಾಜಕಾರಣ ಮತ್ತು ಸಹಕಾರಿ ರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದೆ ನಮ್ಮ ಹೆಮ್ಮೆಯ ನೇತಾರರಾದ ಡಾಕ್ಟರ್ ಪ್ರಭಾಕರ್ ಕೋರೆಯವರಿಗೆ ಭಾರತೀಯ ಜನತಾ ಪಕ್ಷ ಬರುವ ದಿನಮಾನಗಳಲ್ಲಿ ದೇಶದ ಒಂದು ರಾಜ್ಯಕ್ಕಾಗಿ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಿದೆ ಹೀಗೆಂದು ಕರ್ನಾಟಕ ರಾಜ್ಯ ಸಂಯುಕ್ತ ಸಹಕಾರ ಮಂಡಳಿಯ ಉಪಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಸಂಸ್ಥೆಯ ನಿರ್ದೇಶಕರಾದ ಜಗದೀಶ್ ಕವಟಿಗಮಠ್ ಭವಿಷ್ಯ ನುಡಿದರು ಅವರು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿರುವ ಡಾಕ್ಟರ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಸ್ಥೆ ವತಿಯಿಂದ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಉಪಾಧ್ಯಕ್ಷ ಹಾಗೂ ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಸಂಸ್ಥೆಗೆ ನಿರ್ದೇಶಕರಾಗಿ ಆಯ್ಕೆಯಾದ ಪ್ರಯುಕ್ತ ಅಂಕಲಿ ಗ್ರಾಮದಲ್ಲಿ ಆಯೋಜಿಸಲಾದ ಸತ್ಕಾರ ಸ್ವೀಕರಿಸಿ ಮಾತನಾಡಿದರು ಉತ್ತರ ಕರ್ನಾಟಕದ ಕಣ್ಮಣಿಯಾದ ಡಾಕ್ಟರ್ ಪ್ರಭಾಕರ್ ಕೋರೆಯವರು ಸತತ ಮೂರು ಬಾರಿ ರಾಜ್ಯಸಭಾ ಸದಸ್ಯರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದು ಮತ್ತು ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಮುಖಾಂತರ ಮಾಡಿರುವ ಕಾರ್ಯ ಶ್ಲಾಘನೀಯವಾದದ್ದು ಅವರಿಗೆ ಬರುವ ದಿನಮಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಮುಂದಿನ ದಿನಮಾನಗಳಲ್ಲಿ ದೇಶದಲ್ಲಿರುವ ಒಂದು ರಾಜ್ಯಕ್ಕಾಗಿ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಿದ್ದಾರೆ ಪ್ರಭಾಕರ್ ಕೋರೆಯವರು ಸಹಕಾರಿ ರಂಗದ ಮುಖಾಂತರ ಹಲವಾರು ಕುಟುಂಬಗಳ ಅನ್ನದಾತರಾಗಿದ್ದಾರೆ ರೈತರ ಪರವಾಗಿ ಕಾರ್ಯ ಮಾಡಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಸ್ಥಾಪಿಸಿರುವ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಪ್ರಗತಿ ಸಾಧಿಸಲು ಅವರ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು ಸತ್ಕಾರ ಮಾಡಿದ್ರಿ ಇದು ಅವರ ಆಶೀರ್ವಾದದಿಂದ ಎರಡು ಹುದ್ದೆಗಳು ನನಗೆ ಬಂದವು ಅವರು ಈಗ ನಾಲ್ಕು ವರ್ಷದ ಚುನಾವಣೆ ಅದ ಬೆಳಗಾವಿಗೂ ಇಡೀ ಏಳು ಜಿಲ್ಲಾದಾಗ ಫೋನ್ ಮಾಡ್ರು ಅಂತೇಳಿ ಡೈರೆಕ್ಟರ್ ಆಗಿ ಇಡೀ ಅವ್ರ ಜಿಲ್ಲಾದಾಗಿಂದ ಘಟಾನುಘಟಿಗಳು ಎಲ್ಲರೂ ವಿರುದ್ಧ ಮಾಡ್ರಿ ಆದರೂ ಅವ್ರ ಆಶೀರ್ವಾದದಿಂದ ಮತ್ತ ಅದಕ್ಕೆ ಡೈರೆಕ್ಟರ್ ಆದ್ನಿ ಮುಂದಲ್ಲಿ ಉಪಾಧ್ಯಕ್ಷರು ಆದ್ನಿ ಈಗ ಮಹಾಮಂಡಲದಾಗ ಹೋಗ್ಬೇಕಾದ್ರೂ ಅವರ ಮತ್ತು ನನ್ನ ಈ ಮಹಾಮಂಡಲ ಕಳಿಸ್ಕೊತಿರೋದು ಮುಖ್ಯ ಪಾತ್ರ ವಹಿಸ್ತು ಅಲ್ಲಿ ಉಪಾಧ್ಯಕ್ಷ ಮಾಡೋಕ್ಕೆ ಅವರ ಕಾರಣ ಅದಕ್ಕಂತ ಮಹಾಚೇತನ ದೊಡ್ಡದಂಥ ಅಂಕ್ಲಿ ಗ್ರಾಮ ಬಹಳ ಪುಣ್ಯ ಭೂಮಿ ಅಂತೇಳಿ ನಾ ಭಾವಿಸ್ತೀನಿ ಹೋಗ್ಬೇಕು ಅದ್ರ ಜೊತೆಗೆ ನಮ್ಮನ್ನೂ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಅವ್ರು ನಾವು ಕೇಳ್ಕೊತೀವಿ ಯಾಕಂದ್ರೆ ಆಗೋಷ್ಟು ಸುದ್ದಿ ಸಿದ್ಧ ಐತಿ ಕೆಲವು ಈಗ ಸೆಷನ್ ನಡೆದಿತ್ತು ಅಂತೇಳಿ ದಿಲ್ಲಿಯೊಳಗೆ ಕೆಲಸ ಒಂದು ಸ್ವಲ್ಪ ಪೆಂಡಿಂಗ್ ಆಗೈತಿ ಆ ನಿಟ್ಟಿನೊಳಗೆ ಕೆಲವೇ ದಿನದೊಳಗೆ ನಟರು ನಾವು ಸಿಹಿ ಸುದ್ದಿ ಕೇಳ್ತೀವಿ ಆ ನಿಟ್ಟಿನಲ್ಲಿ ದಯಾಗಣ ಅವ್ರು ಇನ್ನೂ ಆಯುರಾರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲ ಕೊಟ್ಟಣ ಆರೋಗ್ಯ ಇನ್ನೂ ಖಂಡಿಯಾಗಿರಲಿ ಅವ್ರ ಕುಟುಂಬ ಆರೋಗ್ಯವಂತರಾಗಿರಲಿ ಅಂತ ಹೇಳಿ ಮತ್ತು ಅವ್ರ ಬಗ್ಗೆ ಎರಡು ಮಾತುಗಳನ್ನು ಹೇಳಿ ಈ ಲಸಿಕೆ ಬಗ್ಗೆ ಹೇಳಬೇಕಂದ್ರೆ ಲಸಿಕಾ ತಗೋಕ್ ಬಂದಿರಿ ಖರೆ ಸೋಷಲ್ ಡಿಸ್ಟೆನ್ಸ್ ಬಗ್ಗೆ ಇಲ್ಲಿ ಯಾರು ನೀವು ಅದನ್ನು ಗಮನ ಇಟ್ಟಿಲ್ಲ ಅದಕ್ಕೆ ದಯವಿಟ್ಟು ಅಂದ್ರೆ ಹಿಂದೆ ಹೋಗಿದ್ವಿ ಅದಕ್ಕೆ ನಮಗೆ ಗೊತ್ತು ಅಂತ ನಾ ಈ ಸಂಸ್ಥೆದ ಹೆಸರು ಕೊಡೋದು ಅದಕ್ಕೆ ಅವ್ರಿಗೆ ಲಾಟ್ ಮಾಡ್ಕೊಡ್ರಿ ಫಸ್ಟ್ 25 ಮಂದಿ ಅಷ್ಟೇ ಇಲ್ಲಿ ನಿಲ್ರಿ ಮುಂದಿನ 25 ಮಂದಿ ಇನ್ನೊಂದು ತಾಸು ಬಿಟ್ಟು ಬರ್ರಿ ಹಿಂಗೆಲ್ಲ ಹುಯಿ ಅಂತ ನೀವು ನಿಲ್ಲಿಸಿದ್ರಿ ಇಲ್ಲಿ ಯಾರಿಗೆ ಒಬ್ರಿಗೆ ಹತ್ರಾಗ ಬಂದಿತ್ತು ಅವ್ರು ಕೂಡ ಸ್ಪ್ರೆಡರ್ ಆಗ್ತಾರೆ ಹೆಂಗಿದ್ರು ಅವ್ರ ಸ್ವತಕ್ಕೆ ಏನಾಗಂಗಿಲ್ಲ ವಯಸ್ಸವರಲ್ಲಿ ಯಾರೇ ಇಂಜೆಕ್ಷನ್ ತೊಳಕ್ ಬಂದಿದ್ರು ಅವ್ರಿಗೆ ಹೇಳ್ತಿದ್ರೆ ದವಾಖಾನೆಗಳು ಅಂತ್ಲಾಗ ಯಾವ ನಮೂನಿ ಏನೇನು ದವಾಖಾನೆ ನೀವು ನೋಡಿದ್ದೀರಿ ಎಷ್ಟು ಮಂದಿ ಸತ್ತಿದ್ದಾರೆ ಅದನ್ನು ನೋಡಿದ್ದೀರಿ ಅದಕ್ಕೆ ದಯವಿಟ್ಟು ಈ ರೋಗದ ಬಗ್ಗೆ ಅಷ್ಟು ನಿರ್ಲಕ್ಷ್ಯ ಸಲ್ಲ ಯಾಕಂದ್ರೆ ನನಗೂ ಸ್ವತಃ ಆಗಿ ಹೋಗೈತಿ ನಮ್ಮ ಅಣ್ಣಾರ್ಗೆ ಆಗಿ ಹೋಗೈತಿ ನಮ್ಮ ಸಹೋದರತಿ ಸಹೋದರ ಮಾವ ಇಬ್ಬರು ತಿಳ್ಕೊಂಡ್ರು ನಾವು ಸಾಕಷ್ಟು ಗೆಳೆಯರನ್ನ ರಿಲೇಟಿವ್ಸ್ನ ಸಂಬಂಧಿಕರನ್ನ ಎಲ್ಲರೂ ಕಳ್ಕೊಂಡೆವು ಅದು ದಯವಿಟ್ಟು ಇದು ಈ ರೋಗದ ಬಗ್ಗೆ ನಿರ್ಲಕ್ಷ್ಯ ಮಾಡೋಕೆ ಹೋಗ್ಬೇಡ ನೆಗಡಿ ಕೆಮ್ಮ ಜ್ವರ ಬಂತು ನಾಲ್ಕು ಎರಡು ದಿನ ಕಂಟ್ರೋಲ್ ಬರಲಿಲ್ಲ ಇಮಿಡಿಯೇಟ್ ಟೆಸ್ಟ್ ಮಾಡ್ಕೋರಿ ಮನೆಯಾಗಿಂದ ಇರೋರು ಕೂಡ ಜನ ದೂರ ಇರಿ ಮತ್ತು ಇದ್ರ ಬಗ್ಗೆ ಭಾಳಷ್ಟು ಜನರು ಅಪಪ್ರಚಾರ ಏನು ಮಾಡೋರು ಇದರಿಂದ ಇಂಜೆಕ್ಷನ್ ತೊಗೊಂಡ್ರೆ ನಪುಂಸಕತ್ವ ಬರ್ತೈತಿ ನಿಶಕ್ತಿ ಇರ್ತೈತಿ ಬೇರೆ ಬೇರೆ ರೋಗ ಬರ್ತಾವು ಇಂಥ ಹತ್ತು ಹಲವಾರು ಈ ಲಸಿಕೆ ಬಗ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಕೋವ್ಯಾಕ್ಸಿನ್ ಭಾಳ ಚಲೋ ಕೋವಿಶೀಲ್ಡ್ ಇದ್ರ ತಗೋಬೇಡ್ರಿ ಮತ್ತೆ ಅವ್ರಿಗೆ ಬೇರೆ ಬರ್ತೈತೆ ಅದು ತಗೋರಿ ಇಂಥವೆಲ್ಲರೂ ನೀವು ವಾಟ್ಸಪ್ನಾಗ ಅಲ್ಲಿ ಎಲ್ಲ ಕಡೆ ನಿಮ್ಮ ಕಡೆ ಸೋಷಿಯಲ್ ಮೀಡಿಯಾದಾಗ ಬಂದಿರ್ತಾವೆ ಅದನ್ನು ನೀವು ಇಟ್ಕೊಂಡು ಸುಮ್ಮನೆ ನೀವು ಒಂದು ನಾಲ್ಕು ಮಂದಿ ಮುಂದೆ ಚರ್ಚೆ ಮಾಡ್ತೈತಿ ಮಾಡಿ ಅದ್ರ ಬಗ್ಗೆ ತಪ್ಪು ಅಭಿಪ್ರಾಯ ಆಕತಿ ಕೋವ್ಯಾಕ್ಸಿನ್ ಇರಲಿ ಕೋವಿಶೀಲ್ಡ್ ಇರಲಿ ಎರಡೂ ಅಷ್ಟೇ ಪರಿಣಾಮಕಾರಿ ಅದಾವು ಮತ್ತು ಒಂದ್ಸಲ ಕೋವಿಶೀಲ್ಡ್ ಒಂದ್ಸಲ ಕೋವ್ಯಾಕ್ಸಿನ್ ತೊಗೊಳಕ್ಕೆ ಹೋಗ್ಬೇಡ್ರಿ ಮೊದಲೇ ಇದಕ್ಕೆ ಯಾವ್ದು ತೊಗೊಂಡಿರ್ತೀರಿ ಅದನ್ನ ಎರಡನೇದು ತೊಗೋಬೇಕು 84 ದಿವಸದ ನಂತರ ನಿಮ್ಮ ಟರ್ನ್ ಬರ್ತೈತಿ ಅದ್ರ ನಡಕ
ನಾ ತಗೋಬೇಕು ಯಾರದ್ರ ವಸೀಲಿ ಹೆಚ್ಚಡಿ ತಗೊಳಕ್ ಹೋಗ್ಬೇಡ್ರಿ. ಎರಡನೇ ಡೋಸ್ ನೀವು ದೌಡ್ ತಗೊಂಡಿದ್ದ ಅಂತಂದ್ರ ಅದು ವೇಸ್ಟ್ ಆದಂಗ ಆಗ್ತದೆ. ಅದಕ್ಕೆ 84 ದಿವಸ ನೀವು ಕಂಪ್ಲೀಟ್ ಮಾಡಿದ್ರೆ ಅದು ಸರಿಯಾಗಿ ಆಗ್ತೈತೆ ಅನ್ನುವಂತ ವಿಚಾರ ನಿಮ್ಮ ಮುಂದೆ ಹೇಳ್ತೀನಿ. ಅದಕ್ಕೆ ಈ ಇವತ್ತಿನ ಸಾಹುಕಾರ ಒಂದು ಹುಟ್ಟುಹಬ್ಬ ನಿಮಿತ್ತ ಅವ್ರ ಶತಾಯುಷ ಆಗಲಿ ಅಂತ ಹೇಳುವಂತ ಬಹಳ ಆಶಾಭಾವನೆ ಇಟ್ಕೊಂಡಿದ್ದಾನ. ಅವ್ರ ಶತಾಯುಷ ಆಗಿರಲಿ. ಇದೇನ್ ನೀವು ಕಾರ್ಯಕ್ರಮ ಹಮ್ಮಿಕೊಂಡಿರಿ ಇದು ಒಂದು ಶ್ಲಾಘನೀಯ ಕೆಲಸ ಐತಿ. ಅದಕ್ಕೆ ಈ ಸಂಸ್ಥೆಯವರಿಗೆ ನಾನು ನನ್ನ ಸಂಯುಕ್ತ ಸಹಕಾರಿಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಗ್ರಾಹಕರಿಗೆ ಅಥವಾ ಈ ಸದಸ್ಯರಿಗೆ ಮುಟ್ಟಿಸುವಂತ ಕೆಲಸ ಬಹುಶಃ ವ್ಯಾಕ್ಸಿನ್ ಕೊಡಿಸುವಂತ ಕೆಲಸ ಇಡೀ ರಾಜ್ಯದಲ್ಲಿ ಯಾರೂ ಮಾಡಲಿಕ್ಕೆ ಅಂತ ಕೆಲಸ ಇವತ್ತು ಈ ಪ್ರವಾಸಿ ಕೋರಿ ಸಂಸ್ಥೆ ಮಾಡಿದೆ. ಇದೊಂದು ಹೆಮ್ಮೆಯ ಕೆಲಸ ನಮಗೆ. ಅದಕ್ಕೆ ನಿಮ್ಮೆಲ್ಲರನ್ನ ಆಡಳಿತ ಮಂಡಳಿಯ ಎಲ್ಲ ಅಧ್ಯಕ್ಷರ ಉಪಾಧ್ಯಕ್ಷರ ಸಿಬ್ಬಂದಿಯವರನ್ನ ಮತ್ತೊಮ್ಮೆ ಅಭಿನಂದಿಸಿ ನನ್ನ ಎರಡು ಮಾತುಗಳನ್ನು ಜೈ ಹಿಂದ್. ಈ ಸಂದರ್ಭದಲ್ಲಿ ಸಹಕಾರಿ ವತಿಯಿಂದ ಜಗದೀಶ್ ಕವಟಿಗಮಠ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನವನ್ನು ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಭರತೇಶ್ ಬನವಣಿ, ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೋರೆ, ಸಹಕಾರಿ ಸಂಸ್ಥೆ ಅಧ್ಯಕ್ಷರಾದ ಮಹಂತೇಶ್ ಪಾಟೀಲ್, ಅಂಕ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶೈಲಜಾ ಪಾಟೀಲ್, ನಿರ್ದೇಶಕ ಮಂಡಳಿಯ ಸದಸ್ಯರಿಂದ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಸ್ಥೆ ಉಪಾಧ್ಯಕ್ಷರಾದ ಶೋಭಾ ಜಕಾತೆ, ನಿರ್ದೇಶಕರಾದ ಪಿಂಟು ಹಿರೇಕುರ್ಬರ್, ಸಿದ್ದಗೌಡ ಮಗದುಂ, ಅಣ್ಣಾಸಾಹೇಬ್ ಸಂಕೇಶ್ವರಿ, ಮಹಾದೇವ್ ಪೋಳ್, ಜ್ಯೋತಿಗೌಡ ಪಾಟೀಲ್, ಜ್ಯೋತಿ ಕಮತೆ, ಸಚಿನ್ ಕುಟಗೋಳ್, ನೆಹರು ಚಿಕ್ಲಿ, ಸುಕುಮಾರ್ ಚೋಗ್ಲಾ, ಬಸಗೌಡ ಅಸಂಗಿ, ಜಯಶ್ರೀ ಮೇದಾರ್, ಪಾರ್ವತಿ ಧರ್ನಾಯಕ್, ಸುರೇಶ್ ಪಾಟೀಲ್, ವಿವೇಕ್ ಕಮತೆ ಸೇರಿದಂತೆ ನಿರ್ದೇಶಕರು, ಸದಸ್ಯರು, ಕಾರ್ಮಿಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಪ್ರಧಾನ ವ್ಯವಸ್ಥಾಪಕ ದೇವೇಂದ್ರ ಕರೋಶಿ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದರು. ಸುನಂದಾ ಮಗದುಂ ಸ್ವಾಗತಿಸಿ ನಿರೂಪಿಸಿದರು.